ಹಾಯ್ ಫ್ರೆಂಡ್ಸ್ ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನಗಳಲ್ಲಿ ಇಲ್ಲಿವರೆಗೆ ನಾವು ಅವಲೋಕನ ವಿಧಾನ ವೀಕ್ಷಣಾ ವಿಧಾನ ಪ್ರಾಯೋಗಿಕ ವಿಧಾನ ಮತ್ತು ವ್ಯಕ್ತಿ ಅಧ್ಯಯನ ಮತ್ತು ಸಂದರ್ಶನ ವಿಧಾನದ ಬಗ್ಗೆ ತಿಳಿದುಕೊಂಡಿದ್ದೇವೆ ಇಂದು ನಾವು ಪರೀಕ್ಷಾ ವಿಧಾನ ಮತ್ತು ಸಮೀಕ್ಷಾ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಯಾವುವು ಪರೀಕ್ಷಾ ವಿಧಾನ ಮತ್ತು ಸಮೀಕ್ಷಾ ವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ ಇನ್ನು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಒತ್ತಿ ಹೊತ್ತಿ ಪರೀಕ್ಷಾ ವಿಧಾನದ ಬಗ್ಗೆ ಮೊದಲನೇದಾಗಿ ತಿಳಿದುಕೊಳ್ಳೋಣ ಪರೀಕ್ಷಾ ವಿಧಾನ ಆಧುನಿಕ ಮನೋವಿಜ್ಞಾನದ ಒಂದು ಪ್ರಮುಖ ಸಂಶೋಧನಾ ಸಾಧನವಾಗಿದೆ ಯಾವುದು ಈ ಪರೀಕ್ಷಾ ವಿಧಾನ ಆಧುನಿಕ ಮನೋವಿಜ್ಞಾನದ ಒಂದು ಪ್ರಮುಖ ಸಂಶೋಧನಾ ಸಾಧನವಾಗಿದೆ ಇದನ್ನು ಮಕ್ಕಳ ಸಾಮರ್ಥ್ಯಗಳು ಆಸಕ್ತಿ ಮನೋಭಾವಗಳನ್ನು ಅಳೆಯಲು ಉಪಯೋಗಿಸಬಹುದು ಇದು ಮಕ್ಕಳ ಸಾಮರ್ಥ್ಯ ಆಸಕ್ತಿ ಮತ್ತು ಮನೋಭಾವಗಳನ್ನು ಅಳೆಯಲು ಈ ಪರೀಕ್ಷಾ ವಿಧಾನ ಉಪಯೋಗಿಸಬಹುದು ಪರೀಕ್ಷಾ ತಂತ್ರಗಳು ನಾಲ್ಕು ಪ್ರಮುಖ ಲಕ್ಷಣಗಳು ಹೊಂದಿರಬೇಕು ಯಾವುದೇ ಒಂದು ಪರೀಕ್ಷೆ ತೆಗೆದುಕೊಳ್ಳಬೇಕಾದರೆ ನಾಲ್ಕು ಪ್ರಮುಖವಾದ ತಂತ್ರ ನಾಲ್ಕು ಪ್ರಮುಖ ಲಕ್ಷಣಗಳು ಹೊಂದಿರಬೇಕು ಪರೀಕ್ಷಾ ತಂತ್ರಗಳಲ್ಲಿ ಅವುಗಳೆಂದರೆ ಸಮಂಜಸತೆ ವಸ್ತುನಿಷ್ಠತೆ ವಿಶ್ವಾಸನೀಯತೆ ಮತ್ತು ಉಪಯೋಗಾರ್ಥ ಈ ನಾಲ್ಕು ಲಕ್ಷಣಗಳು ಹೊಂದಿರಬೇಕು ಪರೀಕ್ಷಾ ತಂತ್ರಗಳಲ್ಲಿ ಯಾವುದು ಸಮಂಜಸತೆ ವಸ್ತುನಿಷ್ಠತೆ ವಿಶ್ವಾಸನೀಯತೆ ಮತ್ತು ಪ್ರಯೋಗಾರ್ಥತೆ ಇವುಗಳ ಬಗ್ಗೆ ವಿವರವಾಗಿ ಇನ್ನೊಂದು ವಿಡಿಯೋದಲ್ಲಿ ನೋಡೋಣ ಇವಾಗ ಪರೀಕ್ಷಾ ವಿಧಾನ ಮೌಲ್ಯಗಳು ಪರೀಕ್ಷಾ ಪದ್ಧತಿಯಲ್ಲಿ ಪ್ರಮಾಣಬದ್ಧಗೊಳಿಸಿದ ಪರೀಕ್ಷಣಗಳನ್ನು ಉಪಯೋಗಿಸುವುದರಿಂದ ಇದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವೈಜ್ಞಾನಿಕ ತಳದ ತಳದಿಯನ್ನು ಹಾಕಿಕೊಟ್ಟಿದೆ ಈ ಪರೀಕ್ಷಾ ಪದ್ಧತಿಯಲ್ಲಿ ಪ್ರಮಾಣಬದ್ಧಗೊಳಿಸಿದ ಪರೀಕ್ಷೆಗಳು ಅಂದರೆ ಸ್ಟ್ಯಾಂಡರ್ಡೈಡ್ ಟೆಸ್ಟ್ ಉಪಯೋಗಿಸುವುದರಿಂದ ಇದು ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ವೈಜ್ಞಾನಿಕ ತಳಹದಿಯನ್ನು ಹಾಕಿಕೊಟ್ಟಿದೆ ವ್ಯಕ್ತಿಯ ವರ್ತನೆಯಲ್ಲಿ ಹೊರಸೆಳೆಯಲು ಈ ವಿಧಾನದಲ್ಲಿ ಮಾನಕ ಸನ್ನಿವೇಶಗಳನ್ನು ರೂಪಿಸಲಾಗುವುದು ವ್ಯಕ್ತಿಯಲ್ಲಿನ ವರ್ತನೆಯನ್ನು ಹೊರಸೆಳೆಯಲು ಈ ವಿಧಾನದಲ್ಲಿ ಮಾನಕ ಸನ್ನಿವೇಶಗಳನ್ನು ರೂಪಿಸಲಾಗುವುದು ಒಬ್ಬ ವ್ಯಕ್ತಿ ಅಥವಾ ಒಂದು ಗುಂಪಿನ ಮನೋವೈಜ್ಞಾನಿಕ ಅಂಶಗಳನ್ನು ಗುಣಾತ್ಮಕವಾಗಿ ಮತ್ತು ಪರಿಮಾಣಾತ್ಮಕವಾಗಿ ಅಳೆಯಲು ಈ ವಿಧಾನದಿಂದ ಸಾಧ್ಯವಾಗುತ್ತೆ ಒಬ್ಬ ವ್ಯಕ್ತಿಯ ಅಥವಾ ಒಂದು ಗುಂಪಿನ ಮನೋವೈಜ್ಞಾನಿಕ ಅಂಶಗಳನ್ನು ಗುಣಾತ್ಮಕವಾಗಿ ಮತ್ತು ಪರಿಮಾಣಾತ್ಮಕವಾಗಿ ಅಳೆಯಲು ಈ ವಿಧಾನದಿಂದ ಸಾಧ್ಯವಾಗುತ್ತದೆ ವ್ಯಕ್ತಿತ್ವ ಅಂಶಗಳನ್ನು ಅಳೆಯಲು ಅಗತ್ಯವಾದ ವಸ್ತುನಿಷ್ಠ ಪರೀಕ್ಷೆಗಳನ್ನು ರೂಪಿಸುವುದು ಅಷ್ಟು ಸುಲಭವಲ್ಲ ಅಂದರೆ ವ್ಯಕ್ತಿತ್ವದ ವಿವಿಧ ಅಂಶಗಳನ್ನು ಅಳೆಯಲು ಅಗತ್ಯವಾದ ವಸ್ತುನಿಷ್ಠ ಪರೀಕ್ಷೆಗಳನ್ನು ರೂಪಿಸಲು ಅಷ್ಟು ಸುಲಭವಲ್ಲ ಪರೀಕ್ಷೆಗಳನ್ನು ನಿರ್ಮಾಣ ಮಾಡಲು ಮತ್ತು ಪ್ರಮಾಣಬದ್ಧಗೊಳಿಸಲು ಹೆಚ್ಚು ಸಮಯ ಹಣ ಮತ್ತು ತಾಂತ್ರಿಕತೆ ಬೇಕಾಗುತ್ತೆ ಪರೀಕ್ಷೆಗಳನ್ನು ನಿರ್ಮಾಣ ಮಾಡಲು ಮತ್ತು ಪ್ರಮಾಣಬದ್ಧಗೊಳಿಸಲು ಹೆಚ್ಚು ಸಮಯ ಮತ್ತು ಹಣ ತಾಂತ್ರಿಕತೆ ಬೇಕಾಗುತ್ತೆ ಪರೀಕ್ಷಕ ಸೂತ್ರ ಸೂಕ್ತ ತರಬೇತಿ ಮತ್ತು ಕೌಶಲ್ಯಗಳನ್ನು ಹೊಂದಿರಬೇಕು ಪರೀಕ್ಷಕ ಸೂಕ್ತ ತರಬೇತಿ ಮತ್ತು ಕೌಶಲ್ಯಗಳನ್ನು ಹೊಂದಿರಬೇಕು ಇಷ್ಟು ಪರೀಕ್ಷಾ ವಿಧಾನದ ಬಗ್ಗೆ ವಿವರಣೆಯಾಗಿದೆ ಇವಾಗ ಸಮೀಕ್ಷಾ ವಿಧಾನದ ಬಗ್ಗೆ ನೋಡೋಣ ಈ ವಿಧಾನವನ್ನು ಸರ್ವೇಕ್ಷಣ ಅಥವಾ ಕ್ಷೇತ್ರ ಅನ್ವೇಷಣಾ ವಿಧಾನವೆಂತಲೂ ಕರೆಯುತ್ತಾರೆ ಯಾವುದು ಈ ಸಮೀಕ್ಷಾ ವಿಧಾನವನ್ನು ಸರ್ವೇಕ್ಷಣ ಅಥವಾ ಕ್ಷೇತ್ರ ಅನ್ವೇಷಣಾ ವಿಧಾನವೆಂದಲೂ ಕರೆಯುತ್ತಾರೆ ಈ ವಿಧಾನದಲ್ಲಿ ಸಮೀಕ್ಷೆ ಕೈಗೊಳ್ಳುವ ವ್ಯಕ್ತಿ ವ್ಯಕ್ತಿಗಳನ್ನು ಅವರ ಸ್ವಾಭಾವಿಕ ಜೀವನದಲ್ಲಿ ವೀಕ್ಷಿಸಿ ತನಗೆ ಬೇಕಾದ ಮಾಹಿತಿಯನ್ನು ಸಂಗ್ರಹಿಸುತ್ತಾನೆ ಈ ವಿಧಾನದಲ್ಲಿ ಯಾವ ರೀತಿ ಅಂದರೆ ಅವರ ಸ್ವಾಭಾವಿಕ ಜೀವನದಲ್ಲಿ ವೀಕ್ಷಿಸಿ ತನಗೆ ಬೇಕಾದ ಮಾಹಿತಿಯನ್ನು ಈ ವ್ಯಕ್ತಿ ಸಂಗ್ರಹಿಸುತ್ತಾನೆ ವಿದ್ಯಾರ್ಥಿಗಳು ವೈಯಕ್ತಿಕ ಭಿನ್ನತೆಯನ್ನು ಅಧ್ಯಯನ ಮಾಡಲು ಈ ವಿಧಾನದಿಂದ ಬಳಸೋರು ವಿದ್ಯಾರ್ಥಿಗಳಲ್ಲಿನ ವೈಯಕ್ತಿಕ ಭಿನ್ನತೆಯನ್ನು ತಿಳಿಯಲು ಈ ವಿಧಾನ ಮೂಲಕ ಬಳಸುವವರು ಯಾವುದು ಸಮೀಕ್ಷಾ ವಿಧಾನ ಈ ವಿಧಾನದಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸಲು ಪ್ರಶ್ನಾವಳಿಗಳು ತಪಶೀಲು ಪಟ್ಟಿಗಳು ವೀಕ್ಷಣೆ ಸಂಶೋಧನೆ ದರ್ಜಾಮಾಪನ ಮುಂತಾದ ತಂತ್ರಗಳನ್ನು ಬಳಸುತ್ತಾರೆ ಈ ವಿಧಾನದಲ್ಲಿ ದತ್ತಾಂಶಗಳನ್ನು ಸಂಗ್ರಹಿಸಲು ಅಂದರೆ ಡಾಟಾ ಕಲೆಕ್ಟ್ ಮಾಡಲು ಪ್ರಶ್ನಾವಳಿಗಳನ್ನು ಕೇಳುತ್ತಾರೆ ತಪಶೀಲು ಪಟ್ಟಿಗಳ ಮೂಲಕ ವೀಕ್ಷಣೆ ಸಂದರ್ಶನೆ ದರ್ಜಾಮಾಪನೆಯ ಮೂಲಕ ಮುಂತಾದ ತಂತ್ರಗಳನ್ನು ಬಳಸಿಕೊಳ್ಳುತ್ತಾರೆ ಇಲ್ಲಿ ಈ ಸಮೀಕ್ಷಾ ವಿಧಾನದಲ್ಲಿ ಮೂರು ವಿಧಗಳಿವೆ ಕ್ಷೇತ್ರಾಧ್ಯಯನ ವಿಕಾಸಾತ್ಮಕ ಸಮೀಕ್ಷೆ ವಿವಾದಾತ್ಮಕ ಸಮೀಕ್ಷೆ ಈ ಮೂರು ರೀತಿ ವಿಧಗಳ ಮೂಲಕ ಸಮೀಕ್ಷೆ ಸಮೀಕ್ಷೆಯನ್ನು ಮಾಡುತ್ತಾರೆ ಇವಾಗ ಸಮೀಕ್ಷಾ ವಿಧಾನದ ಸಮ ಗುಣಗಳು ನೋಡೋಣ ಪ್ರಾತಿನಿಧಿಕ ಗುಂಪಿನ ಅಭಿಪ್ರಾಯಗಳು ಅಥವಾ ಪ್ರಕ್ರಿಯೆಯನ್ನು ಅಧ್ಯಯನ ಮಾಡಬಹುದು ಯಾವುದು ಈ ಪ್ರಾತಿನಿಧಿಕ ಗುಂಪಿನ ಅಭಿಪ್ರಾಯಗಳು ಮತ್ತು ಪ್ರಕ್ರಿಯೆಗಳನ್ನು ಅಧ್ಯಯನ ಮಾಡಬಹುದು ಹೆಚ್ಚು ಜನರಿಂದ ಅತ್ಯಲ್ಪ ಕಾಲದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಬಹುದು ಈ ಸಮೀಕ್ಷೆಯ ವಿಧಾನದ ಗುಣಗಳು ಏನದಂದರೆ ಹೆಚ್ಚು ಜನರಿಂದ ಅತ್ಯಲ್ಪ ಕಾಲದಲ್ಲಿ ಮಾಹಿತಿಯನ್ನು ಸಂಗ್ರಹಿಸಬಹುದು ಸುಲಭವಾಗಿ ಸಂಪರ್ಕಿಸಲಾಗದಂಥ ಜನಗಳ ಅಭಿಪ್ರಾಯವನ್ನು ಹೆಚ್ಚು ಕಷ್ಟವಿಲ್ಲದೆ ಮತ್ತು ಕಡಿಮೆ ಖರ್ಚಿನಲ್ಲಿ ಸಂಗ್ರಹಿಸಬಹುದು ಸುಲಭವಾಗಿ ಸಂಪರ್ಕಿಸಲಾಗದಂಥ ಜನಗಳ ಅಭಿಪ್ರಾಯವನ್ನು ಹೆಚ್ಚು ಕಷ್ಟವಿಲ್ಲದೆ ಮತ್ತು ಕಡಿಮೆ ಖರ್ಚಿನಲ್ಲಿ ಸಂಗ್ರಹಿಸಬಹುದು ಪ್ರಶ್ನಾವಳಿಯು ವ್ಯಕ್ತಿ ಈ ಪ್ರಶ್ನಾವಳಿಗಳು ವ್ಯಕ್ತಿನಿಷ್ಠವಾಗಿರಬಹುದು ಮತ್ತು ಆಯ್ಕೆ ಮಾಡಿಕೊಂಡ ಪ್ರತಿದರ್ಶಕ ಜನ್ಮಷ್ಟಿಯನ್ನು ಪ್ರತಿನಿಧಿಸದೇ ಇರಬಹುದು ಯಾವುದೋ ಆಯ್ಕೆ ಮಾಡಿಕೊಂಡ ಪ್ರತಿದರ್ಶಿಗಳ ಜನ್ಮಷ್ಟಿಯನ್ನು ಪ್ರತಿನಿಧಿಸದೆ ಇರಬಹುದು ಇಷ್ಟು ಪರೀಕ್ಷಾ ವಿಧಾನ ಮತ್ತು ಸಮೀಕ್ಷಾ ವಿಧಾನದ ಬಗ್ಗೆ ವಿವರಣೆಯಾಗಿದೆ ಈ ವಿಡಿಯೋ ತಮ್ಮೆಲ್ಲರಿಗೂ ಅರ್ಥವಾಗಿದೆ ಅಂತ ಭಾವಿಸ್ತೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಇನ್ನೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು